ಹಲೋ ಫ್ರೆಂಡ್ಸ್, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿನ ವಿಡಿಯೋದಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಾತ್ರೆ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಅದರಲ್ಲೂ ನಮ್ಮ ದಕ್ಷಿಣ ಭಾರತೀಯರಿಗಂತೂ ಜಾತ್ರೆ ಅಂದರೆ ಒಂದು ವಿಶೇಷವಾದಂತಹ ಸಂಭ್ರಮ. ಇನ್ನು ಊರು ಬಿಟ್ಟು ಹೊರ ಹೋದವ್ರನ್ನ ತವರೂರಿನ ಜಾತ್ರೆಗಳು ಪ್ರತಿ ವರ್ಷ ಮನಸೆಳೆಯುತ್ತವೆ. ಹಳೆಯ ಸ್ನೇಹಿತರು ಸಿಗ್ತಾರೆ, ಬಂಧು ಬಾಂಧವರೆಲ್ಲರೂ ಸಿಗ್ತಾರೆ ಈ ಜಾತ್ರೆಗೆ ಬಂದರೆ ಅನ್ನೋ ಒಂದು ನೆಪ ಮಾತ್ರಕ್ಕೆ ಎಲ್ಲರೂ ಜಾತ್ರೆಗೆ ಸೇರ್ತಾರೆ. ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾದ ಗವಿಮಠದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ದೇಶದ ಎಲ್ಲ ಭಾಗದವರ ಗಮನವನ್ನು ಸೆಳೆಯುತ್ತೆ. ಇನ್ನು ದಕ್ಷಿಣ ಭಾರತದ ಮಹಾಕುಂಭಮೇಳ ಅಂತಲೇ ಕರೆಯಲ್ಪಡುವ ಈ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರುತ್ತೆ. ಹಾಗೆಯೇ ಮತ್ತೊಂದು ವಿಶೇಷ ಸಂಗತಿ ಏನಪ್ಪಾ ಅಂತಂದರೆ, ಪ್ರತಿ ವರ್ಷವೂ ಈ ಜಾತ್ರೆಯಲ್ಲಿ ಸಾಮಾಜಿಕವಾಗಿ ಒಂದು ಅರಿವನ್ನು ಮೂಡಿಸಲಾಗತ್ತೆ. ವರದಕ್ಷಿಣೆಯ ಪಿಡುಗು ಬಗ್ಗೆ ಹೇಳ್ಬೋದು, ಅಥವಾ ಬಾಲ್ಯ ವಿವಾಹದ ಬಗ್ಗೆ ಆಗಿರಬಹುದು, ಈ ಥರ ಎಷ್ಟೋ ವಿಷಯಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸ್ತಿರ್ತಾರೆ. ಇನ್ನು ಜನವರಿ ಬಂತು ಅಂತ ಅಂದರೆ ಕೊಪ್ಪಳದ ಸುತ್ತಮುತ್ತಲಿನ ಜನರಿಗೆ ಹಬ್ಬವೋ ಹಬ್ಬ. ಪ್ರತಿದಿನ ಅವ್ರ ಮನೆಗಳಲ್ಲಿ ಅಕ್ಕಿಯನ್ನು ಸೇವ್ ಮಾಡ್ತಾರೆ. ಜೋಳ ಆಗಿರ್ಬೋದು, ಹೆಸರು ಕಾಳು ಆಗಿರ್ಬೋದು, ಮಡಿಕೆ ಕಾಳು ಆಗಿರ್ಬೋದು, ತರಕಾರಿ ಸೊಪ್ಪುಗಳು, ಹೀಗೆ ರಾಶಿ ರಾಶಿಯಾಗಿ ಅವರು ಅದನ್ನು ಕೂಡಿಟ್ಟು ಜಾತ್ರೆಗೆ ಅಂತಲೇ ಅಲ್ಲಿ ತಗೊಂಡು ಬಂದು ಮಠಕ್ಕೆ ದಾನ ಮಾಡ್ತಾರೆ. ಇದು ಮಠದ ಇನ್ನೊಂದು ವಿಶೇಷತೆ ಏನಂತಂದರೆ, ಪ್ರತಿನಿತ್ಯವೂ ದಾಸೋಹ ಸಹ ನಡೆಯುತ್ತೆ. ಹಾಗೆ ಈ ಜಾತ್ರೆಯ ವೈಶಿಷ್ಟ್ಯತೆ ಏನು ಅಂತಂದರೆ ಜನಸಾಗರ. ನೀವು ಊಹಿಸಲಾರದಷ್ಟು ಜನಸಾಗರ ಸೇರುತ್ತೆ. ಸುಮಾರು 7-8 ಲಕ್ಷ ಜನರು ಪ್ರತಿ ವರ್ಷ ಇಲ್ಲಿ ಸೇರ್ತಾರೆ. ಸೊ ಜಾತ್ರೆಗೆ ಅಂತ ಬರುವವರಿಗೆ ಯಾವುದೇ ಕೊರತೆ ಇಲ್ಲದೆ ದಾಸೋಹವನ್ನು ನೀಡಲಾಗತ್ತೆ. ಶಿಸ್ತುಬದ್ಧವಾಗಿ ಸಾಲುಗಳಲ್ಲಿ ಬರುವವರಿಗೆ ತುಂಬ ಕಾಳಜಿಯಿಂದ ಊಟ ಬಡಿಸ್ತಾರೆ. ಎಲ್ಲೂ ಆತ್ರ ಇರೋದಿಲ್ಲ, ನೂಕು ನುಗ್ಗಾಟ್ಲ ಇರೋದಿಲ್ಲ, ಕೇವಲ ಶಿಸ್ತು ಮಾತ್ರ ನಿಮಗೆ ಕಾಣ್ತಾ ಇರುತ್ತೆ. ಇನ್ನು ಅಡುಗೆ ವಿಚಾರಕ್ಕೆ ಬರೋದಾದರೆ ರೊಟ್ಟಿ ಆಗಿರ್ಬೋದು, ಬಗೆ ಬಗೆಯ ಪಲ್ಯಗಳಾಗಿರುತ್ತೆ, ಅನ್ನ ಸಾಂಬಾರ್ ಮಾದ್ಲಿ ಅಂತ ಸಿಹಿ ತಿಂಡಿ, ತುಪ್ಪ, ಚಟ್ನಿ ಪುಡಿ, ಉಪ್ಪಿನಕಾಯಿ, ಹೀಗೆ ಪಟ್ಟಿಗಳು ಬೆಳೀತಾ ಹೋಗುತ್ತೆ. ಕೆಲವು ಸಲ ಏನು ಮಾಡ್ತಾರೆ, ಇಲ್ಲಿಗೆ ಬರುವಂತಹ ಜನರಿಗೆ ಶ್ರೀಮಠದ ಶ್ರೀಗಳೇ ಖುದ್ದಾಗಿ ಅವ್ರಿಗೆ ಊಟವನ್ನು ಬಡಿಸ್ತಾರೆ. ಸೊ ಶ್ರೀಗಳ ಕೈಯಿಂದ ದಾಸೋಹವನ್ನು ಪಡೆದಂಥ ಜನರು ತುಂಬ ಧನ್ಯರು ಅಂತಲೇ ಹೇಳ್ಬೋದು. ಹಾಗೆಯೇ ಭಕ್ತಿ ಭಾವದಿಂದ ನಡೆಸ್ಕೊಂಡು ಹೋಗ್ತಿರುವಂತಹ ಈ ಮಠವನ್ನು ತ್ರಿವಿಧ ದಾಸೋಹದ ಗಂಗೋತ್ರಿ ಅಂತಲೂ ಕರೀತಾರೆ. ತ್ರಿವಿಧ ದಾಸೋಹಗಳು ಯಾವ್ಯಾವು ಅಂದರೆ, ಅನ್ನದಾಸೋಹ ಪ್ರತಿನಿತ್ಯ ನಡೀತಾ ಇರುತ್ತೆ, ಹಾಗೆ ಅರಿವು ಅನ್ನೋ ದಾಸೋಹ ಪ್ರತಿನಿತ್ಯ ನಡೀತಾ ಇರುತ್ತೆ, ಇನ್ನು ಆಧ್ಯಾತ್ಮ ಅನ್ನೋ ದಾಸೋಹ ಪ್ರತಿನಿತ್ಯ ನಡೀತಾ ಇರುತ್ತೆ. ಹಾಗಾಗಿ ಇಲ್ಲಿ ನೆಲೆಸಿರುವಂತಹ ಗವಿಸಿದ್ದಪ್ಪಜ್ಜನಿಗೆ ಪ್ರತಿ ವರ್ಷ ಪುಷ್ಯ ಮಾಸದಂದು ಬಹುಳ ಬಿದಿಗೆಯಂದು ಶ್ರೀ ಗವಿಸಿದ್ದೇಶ್ವರದ ಮಹಾರಥೋತ್ಸವವನ್ನು ಆಚರಿಸಲ್ಪಡಲಾಗತ್ತೆ. ಹಾಗಾಗಿ ಈ ದಿನ ಅಜ್ಜಪ್ಪನನ್ನು ನೋಡಲು ಕರ್ನಾಟಕದ ಜನತೆ ಮಾತ್ರವಲ್ಲದೆ ನೆರೆ ರಾಜ್ಯಗಳಿಂದಲೂ ಕೂಡ ತುಂಬ ಜನ ಆಗಮಿಸ್ತಾರೆ. ಪ್ರತಿ ವರ್ಷವೂ ಬಸವಪಟ್ಟ ಆರೋಹಣ ಮಾಡೋ ಮೂಲಕ ಜಾತ್ರೆಗೆ ಚಾಲನೆಯನ್ನು ನೀಡಲಾಗುತ್ತೆ. ಸಂಪ್ರದಾಯಬದ್ಧವಾಗಿ ಬನದ ಹುಣ್ಣಿಮೆಯ ದಿನ ಪಲ್ಲಕ್ಕಿ ಮಹೋತ್ಸವವನ್ನು ನೆರವೇರಿಸಲಾಗುತ್ತೆ. ಇನ್ನು ಅದೇ ದಿನ ರಥದ ಮೇಲಿನ ಕಳಸವನ್ನು ಹಲಗೇರಿ ಗ್ರಾಮದ ಭಕ್ತಲಿಂಗೈಕ್ಯ ಶ್ರೀ ವೀರನಗೌಡ ಲಿಂಗನಗೌಡ ಪಾಟೀಲರ ಮನೆಯಿಂದ ಬರಮಾಡಿಕೊಳ್ಳಲಾಗುತ್ತೆ. 11ನೇ ಪೀಠಾಧಿಪತಿಗಳಾಗಿದ್ದ ಶ್ರೀ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಗವಿಮಠಕ್ಕೆ ಬರುವ ಮುನ್ನ ಮಂಗಳಾಪುರದ ಸಮೀಪದ ಊರಗೌಡರ ಮನೆಯಲ್ಲಿ ಲಿಂಗಾನುಷ್ಠಾನ ನಿರತರಾಗಿದ್ದು, ಗವಿಮಠಕ್ಕೆ ಹೊರಟು ನಿಂತಾಗ ತಮ್ಮ ಜಡೆಯನ್ನು ಕತ್ತರಿಸಿ ಆ ಮನೆಯ ಗೌಡ ಸಾನಿಗೆ ನೀಡುತ್ತಾರೆ. ಸಂತಾನವಿಲ್ಲದ ಆ ಗೌಡ ದಂಪತಿಗಳು ಆ ಜಡೆಯನ್ನು ಪೂಜಿಸಿದ ಫಲವಾಗಿ ಒಂದು ಗಂಡು ಸಂತಾನವನ್ನು ಪಡೆಯುತ್ತಾರೆ. ಆ ಮಗುವಿಗೆ ಜಡೇಗೌಡನೆಂದು ಹೆಸರಿಡ್ತಾರೆ. ಹೀಗೆ ಆ ಕುಟುಂಬವು ಜಡೇಗೌಡರ ಮನೆತನವೆಂದು ಹೆಸರು ಪಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಮಠದಲ್ಲಿ ಪೂಜೆಗೊಂಡ ಶ್ರೀ ಗವಿಸಿದ್ದೇಶ್ವರರ ಮೂರ್ತಿಯನ್ನು ತಂದು ಜಡೇಗೌಡರ ಮನೆಯಲ್ಲಿ ಮುಹೂರ್ತಗೊಳಿಸಿ ಪೂಜಿಸಲ್ಪಟ್ಟ ನಂತರ ಸಕಲ ವಾದ್ಯಗಳೊಂದಿಗೆ ಕೊಪ್ಪಳ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ಗವಿಮಠಕ್ಕೆ ಬರಮಾಡಿಕೊಳ್ಳಲಾಗುತ್ತೆ. ಹೀಗೆ ರಥೋತ್ಸವವು ನಿರಂತರವಾಗಿ ಧಾರ್ಮಿಕತೆಯಿಂದ ಪ್ರತಿ ವರ್ಷವೂ ನಡೆಯುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕೊಪ್ಪಳದ ಜಾತ್ರೆಯ ವಿಶೇಷತೆಯನ್ನು ನೀವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.